ಕರ್ನಾಟಕದಲ್ಲಿ ಮತ್ತೆ ಧರ್ಮ ದಂಗಲ್ ಶುರು. ರಂಜಾನ್ ತಿಂಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಮುಸ್ಲಿಮರ ಪಟ್ಟು. ಅಜಾನ್ಗೆ ಅನುಮತಿ ನೀಡುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗ್ತಾರೆ. ರಂಜಾನ್ ತಿಂಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಮುಸ್ಲಿಮರು ಪಟ್ಟು ಹಿಡಿದಿದ್ದಾರೆ. ಅಜಾನ್ಗೆ ಅನುಮತಿ ನೀಡಬೇಕು ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ಎಲ್ಲಾ ಮಸೀದಿಗಳಲ್ಲಿ ಅಜಾನ್ಗೆ ಅನುಮತಿ ನೀಡಿ. ರಂಜಾನ್ ಮುಗಿಯುವವರೆಗೂ ಅಜಾನ್ ಬಳಕೆಗೆ ಮನವಿ ಮಾಡಿದ್ದಾರೆ. ಶಾಸಕ ಸಿಟಿ ರವಿ, ಜಿಲ್ಲಾಧಿಕಾರಿ ರಮೇಶ್ಗೆ ಮುಸ್ಲಿಂ ಮುಖಂಡರು ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಎಲ್ಲಾ ಮಸೀದಿಗಳಲ್ಲಿ ಅಜಾನ್ಗೆ ಅನುಮತಿ ನೀಡಿ ಅಂತ ಮನವಿ ಮಾಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಮುಸ್ಲಿಮರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಶಾಸಕ ಸಿಟಿ ರವಿ ಮತ್ತು ಜಿಲ್ಲಾಧಿಕಾರಿ ರಮೇಶ್ಗೆ ಮುಸ್ಲಿಂ ಮುಖಂಡರು ಮನವಿ ಮಾಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಅವಕಾಶವನ್ನ ನೀಡಿ ಅಂತ ಪಟ್ಟಿಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮತ್ತೆ ಧರ್ಮದಂಗಲ್ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ರಂಜಾನ್ ತಿಂಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಒತ್ತಾಯ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಚುನಾವಣೆ ಹೊತ್ತಿನಲ್ಲಿ ಮತ್ತೊಮ್ಮೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧರ್ಮದಂಗಲ್ ಶುರುವಾಗುತ್ತೋ ಎನ್ನುವ ಅನುಮಾನವು ಕೂಡ ಕಾಡ್ತಾ ಇರುವಂಥದ್ದು. ಇನ್ನೇನು ರಂಜಾನ್ ಹಬ್ಬ ಶುರುವಾಗ್ತಾ ಇದೆ, ಉಪವಾಸದ ತಿಂಗಳಿನಲ್ಲಿ ನಮಗೆ ಲೌಡ್ ಸ್ಪೀಕರ್ಗೆ ಅನುಮತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಸ್ಲಿಂ ಮುಖಂಡರು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಆ ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಅವರು ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು, ನಮಗೆ ರಂಜಾನ್ ಹಬ್ಬದ ಉಪವಾಸದ ತಿಂಗಳಿನಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 5:30 ಸುಮಾರು 5 ನಿಮಿಷಗಳ ಕಾಲ ನಮಗೆ ಅಜಾನ್ ಕೂಗ್ಲಿಕ್ಕೆ ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ನೀಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಸರ್ಕಾರ ಕೋರ್ಟ್ನ ನಿರ್ದೇಶನದಂತೆ ಲೌಡ್ ಸ್ಪೀಕರ್ ಬಳಕೆಗೆ ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಒತ್ತಾಯವನ್ನು ಕೂಡ ಮುಸ್ಲಿಂ ಮುಖಂಡರು ಮಾಡ್ತಾ ಇರುವಂಥದ್ದು. ಮುಸ್ಲಿಂ ಮುಖಂಡರು ಒತ್ತಾಯ ಮಾಡಿರುವಂಥದ್ದು, ನಮಗೆ ಉಪವಾಸದ ತಿಂಗಳಿನಲ್ಲಿ ಅಜಾನ್ ಇರುತ್ತೆ ಬೆಳಿಗ್ಗೆ 5:00 to 5:30, ಹಾಗೆಯೇ ವಿಶೇಷವಾದಂಥ ಒಂದು ಹಬ್ಬದ ಸಂದರ್ಭ ಆಗಿರೋದ್ರಿಂದ ವಿಶೇಷ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ನಮಗೆ ಲೌಡ್ ಸ್ಪೀಕರ್ಗೆ ಒಂದು ಅನುಮತಿಯನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಮುಸ್ಲಿಂ ಮುಖಂಡರ ಒಂದು ನಿಯೋಗದಲ್ಲಿ ಕಾಂಗ್ರೆಸ್ ಮುಖಂಡ ಸಿಎನ್ ಅಕ್ಮಲ್ ಸೇರಿದಂತೆ ಹಲವರು ಕೂಡ ಅವರಿಗೆ ಒಂದು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಿಎನ್ ಅಕ್ಮಲ್ ಕೂಡ ಹಾಜರಿದ್ರು. ಇವರು ಒಂದು ಒತ್ತಾಯವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಮಾಡಿರುವಂಥದ್ದು, ನೀವು ಸರ್ಕಾರಕ್ಕೆ ಒಂದು ಒತ್ತಾಯ ಅಂದ್ರೆ ಮನವಿ ಸಲ್ಲಿಸಬೇಕು. ನಮಗೆ ಚಿಕ್ಕಮಗಳೂರಿನಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ನಮಗೆ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥ ವೇಳೆಯಲ್ಲಿ ನಮಗೆ ಚಿಕ್ಕಮಗಳೂರಿನಲ್ಲಿರುವಂಥ ಎಲ್ಲ ಮಸೀದಿಗಳಲ್ಲೂ ಕೂಡ ಒಂದು ಅಜಾನ್ ಸಲ್ಲಿಸುವಂಥ ವೇಳೆಯಲ್ಲಿ ನಮಗೆ ಲೌಡ್ ಸ್ಪೀಕರ್ಗೆ ಅನುಮತಿ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಅಲ್ಲದೆ 5 ನಿಮಿಷಗಳ ಕಾಲ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.